गुड मॉर्निंग स्टूडेंट नाइन्थ स्टैंडर्ड बेळगु जाव पद्यद प्रश्नोत्तर बरद तिळिस्ता वाक्य आंसर आलरेडी कोट्टीनि प्रश्ने मत्ते उत्तर एरडन्नु एनु माड्ता इद्दीवि जोते जोतेगे कोड्ता इद्दीवि अदक्के आ आरु एनिद्दवु फस्ट ओंदु वाक्यद एल्ला प्रश्नोत्तर बरेदिद्दीरि हौदा ಈಗ 2-3 ಸೆಂಟೆನ್ಸ್ 2-3 ವಾಕ್ಯದ ಪ್ರಶ್ನೋತ್ತರಗಳನ್ನು ಈಗ ಏನು ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಓಕೆ ಈಗ ಏನು ಮಾಡ್ರಿ ಇದರೊಳಗೆ ಬೆಳಗು ಜಾವ ಪದ್ಯದೊಳಗೆ 3 ಏನಿದವು 2-3 ವಾಕ್ಯದ 3 ಪ್ರಶ್ನೆಗಳಿದವು ಆದರೆ ಮೂರನೇ ಪ್ರಶ್ನೆನ ನೀವು ಬರಿಬೇಕಾಗಿಲ್ಲ 2 ಪ್ರಶ್ನೋತ್ತರಗಳನ್ನು ನೀವು ಬರೀರಿ ಯಾಕೆ ಅಂತಂದ್ರೆ 8-10 ವಾಕ್ಯದ ಪ್ರಶ್ನೋತ್ತರದೊಳಗೆ ಅದು ಪೂರ್ಣ ಪ್ರಮಾಣದಲ್ಲಿ ಏನಾಗ್ತಾ ಇದೆ ಅದು ಬರ್ತಾ ಇದೆ ಓಕೆ ಅದಕ್ಕೆ ಈಗ 8-10 2-3 ವಾಕ್ಯದ ಪ್ರಶ್ನೋತ್ತರಗಳನ್ನು ಏನು ಮಾಡ್ರಿ ನೀವೀಗ ಬರೆಯೋದಕ್ಕೆ ಶುರು ಮಾಡ್ರಿ ಒಂದನೇದ್ದು ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳಲ್ಲಿ ಒಂದನೇದ್ದು ಪ್ರಶ್ನೆ ಒಂದು ಬೆಳಕೆಂಬ ಬೇಟೆಗಾರ ಬಂದಾಗ ಪ್ರಕೃತಿಯಲ್ಲಿ ಆದ ಬದಲಾವಣೆ ಯಾವುದು ನೀವು ಬೆಳಕೆಂಬ ಬೇಟೆಗಾರ ಅಂದ್ರೆ ಯಾರು ಸೂರ್ಯ ಉದಯ ಆದಾಗ ನಮ್ಮ ಪ್ರಕೃತಿ ಅಂದ್ರೆ ನಿಸರ್ಗದಲ್ಲಿ ಆಗುವಂತ ಬದಲಾವಣೆಗಳು ಏನೇನಿದವು ಅಂತ ಹೇಳಿ ಓಕೆ ಇಲ್ಲಿ ಉತ್ತರ ನೋಡ್ರಿ ಮತ್ತೆ ಬೆಳಕೆಂಬ ಬೇಟೆಗಾರನಾದ ಸೂರ್ಯ ಬೇಟೆಗಾರ ಅಂತ ನಾವು ಯಾರನ್ನ ಕರಿತೀವಿ ಸೂರ್ಯ ದೇವನನ್ನ ಬೇಟೆಗಾರ ಅಂತ ಹೇಳಿ ಕರಿತೀವಿ ಬೆಳಕೆಂಬ ಬೇಟೆಗಾರನಾದ ಸೂರ್ಯ ಬಂದಾಗ ನಕ್ಷತ್ರಗಳು ಜಾರಿ ರಾತ್ರಿ ಕಳೆದು ಆಕಾಶದ ಬಣ್ಣ ಹೆಚ್ಚಾಗುತ್ತದೆ ಇಲ್ಲಿ ಜೇನುಣದ ಹೆದೆಗೆ ಹೆದೆ ಅಂದ್ರೆ ಜೇನುಣದ ಹೆದೆ ಅಂದ್ರೆ ಜೇನುಣದ ಹುಟ್ಟು ಹುಟ್ಟು ಮತ್ತೆ ಗುಂಪಿಗೆ ನಾವೇನಂತೀವಿ ಹೆದೆ ಅಂತೇಳಿ ಕರಿತೇವು ಜೇನುಗಳ ಹುಳಗಳೆಲ್ಲ ಸೇರಿ ಒಂದು ಹುಟ್ಟು ಮಾಡಿರ್ತೈತಿ ಅದಕ್ಕೆ ಏನಂತ ಕರಿತೀವಿ ಹೆದೆ ಅಂತೇಳಿ ಕರಿತೀವಿ ಜೇನುಣದ ಹೆದೆಗೆ ಹೂ ಬಾಣವನ್ನು ಹೂಡಿ ಚಮ್ ಎಂದು ಮನ್ಮತ ಬಾಣ ಬಿಟ್ಟಂತೆ ಅವು ಅಂದ್ರೆ ಯಾರು ಜೇನಿನ ನೊಣಗಳು ಮಧುವನ್ನ ಹೀರಲು ಮತ್ತೆ ಹಾರಾಡಲು ಆರಂಭಿಸುತ್ತವೆ ನೋಡಿ ಮಕ್ಕಳೇ ನೀವೇನೋ ನಾನು ವಾಕ್ಯ ಪೂರ್ಣದೊಳಗೆ ಏನ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮ್ಮದೇ ಆದ ವಾಕ್ಯದಲ್ಲಿ ನೀವೇನ್ ಮಾಡ್ಬೇಕಾಗ್ತಿ ಬರಿಬೇಕು ಆದ್ರೆ ಮೇನ್ ಏನು ಅಂತಂದ್ರೆ ಇಲ್ಲಿ ವಿಷಯ ವಸ್ತುವನ್ನ ಏನ್ ಮಾಡ್ಬೇಕು ನೆನ್ಪಿಡ್ಬೇಕು ವಿಷಯ ವಸ್ತು ಅಂತಂದ್ರೆ ಪ್ರಕೃತಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು ಏನೇನಿದವು ಆ ವಿಷಯಗಳನ್ನ ನೆನ್ಪಿಡ್ಬೇಕು ಒಂದೇದ್ದು ಸೂರ್ಯನಿಗೆ ಬೇಟೆಗಾರ ಅಂತ ಹೇಳ್ತಾರೆ ಜೊತೆಗೆ ತಮ್ಮವೆಲ್ಲ ಸೋರಿ ಹೇಳಿದ್ನೆಲ್ಲ ತಮ್ಮ ಅಂದ್ರೇನು ಕತ್ಲೆಲ್ಲ ಸೋರಿ ನಕ್ಷತ್ರಗಳೆಲ್ಲ ಜಾರಿ ಹೋಗ್ತವು ಆಕಾಶದ ಬಣ್ಣ ಏನಕ್ಕೆತ್ತಿ ಹೆಚ್ಚಕ್ಕೆತ್ತಿ ಅಲ್ಲಿ ನಾವೆಲ್ಲ ಹೆಂಗೆ ಹೇಳ್ಬೇಕು ಅಂದ್ರೆ ಜೇನುಣಗಳು ಹೆಂಗೆ ತನ್ನದೇ ಆದಂತಹ ಕೆಲ್ಸಕ್ಕೆ ತನ್ನದೇ ಆದಂತಹ ಹೂಗಳಲ್ಲಿರುವಂತಹ ಮಕರಂದವನ್ನ ಮಧುವನ್ನ ಹೀರಲು ಹೆಂಗೆ ಅವು ತಮ್ಮ ತಮ್ಮ ಕೆಲ್ಸಕ್ಕೆ ಹೋಗ್ತವು ಅದು ಹೆಂಗೆ ಅಂದ್ರೆ ಮನ್ಮತ ಬಾಣ ಬಿಟ್ಟಾಗ ಏನಕ್ಕೆ ಜೇನುಣದ ಹೆದೆಗೆ ಮನ್ಮತ ಬಾಣ ಬಿಟ್ಟಾಗ ಅವೆಲ್ಲ ಹಾರಾಡೋದಕ್ಕೆ ಏನ್ ಮಾಡ್ತವು ಶುರು ಮಾಡ್ತವು ಹಾರಾಡ್ತಾ ಅವೇನ್ ಮಾಡ್ತವು ತಮ್ಮ ಕೆಲ್ಸಗಳನ್ನ ಶುರು ಮಾಡ್ಕೊಂಡು ಮಧುವನ್ನ ಹೀರೋದಕ್ಕೆ ಶುರು ಮಾಡ್ತವು ಶುರು ಮಾಡಿ ಏನಕ್ಕೆತಿ ಕೊನೆಗೆ ಹಾರಾಡಲು ಆರಂಭಿಸುತ್ತವೆ ಅವು ಹಾರಾಡಲು ಆರಂಭಿಸಿದಾಗ ಏನಕ್ಕೆತಿ ತಮ್ಮ ತಮ್ಮ ಕೆಲ್ಸ ಪ್ರಾಣಿ ಪಕ್ಷಿ ಎಲ್ಲ ಕೀಟಗಳು ಕೂಡ ಏನ್ ಮಾಡ್ತವು ಸರಿಯಾಗಿ ಆರಂಭ ಮಾಡ್ತವು ಆದ್ರೆ ನಾವು ಮನುಷ್ಯರಾದ ನಾವು ಏನ್ ಮಾಡ್ಬೇಕು ಸರಿಯಾಗಿ ನಮ್ಮ ಕೆಲ್ಸಗಳನ್ನ ಮಾಡ್ಬೇಕು ಈಗಂತೂ ಕೊರೋನಾ ಐತಿ ರಜಾ ಐತಿ ಹೇಳೋರಿಲ್ಲ ಕೇಳೋರಿಲ್ಲ ಶಾಲೆನೂ ಇಲ್ಲ ಅಂತೇಳಿ
ನೀವೇನ್ ಮಾಡೋ ಹಾಗಿಲ್ಲ, ಮಲಗೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಪ್ರಾಣಿ ಪಕ್ಷಿಗಳೇ ಏನ್ ಮಾಡ್ತಾ ಇದ್ದಾವು, ತಮ್ಮ ತಮ್ಮ ಕೆಲಸಗಳನ್ನ ಆರಂಭ ಮಾಡ್ತಾ ಇದ್ದಾವು. ಈಗ ಮನುಷ್ಯರಾದ ನಾವು ಏನ್ ಮಾಡ್ಬೇಕು, ಇನ್ನೂ ನಮ್ಗೆ ಜವಾಬ್ದಾರಿಗಳು ಹೆಚ್ಚಿದವು. ಅದಕ್ಕೆ ಆ ಎಲ್ಲ ಜವಾಬ್ದಾರಿಗಳನ್ನ ನಾವೇನ್ ಮಾಡ್ಬೇಕು, ನಿಭಾಯಿಸ್ಬೇಕು ಅನ್ನೋದನ್ನ ಇಲ್ಲಿ ಏನ್ ಮಾಡ್ತಾರೆ, ಕವಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಹಾರಾಡಲು ಅವೇನ್ ಮಾಡ್ತಾವು, ಆರಂಭ ಮಾಡ್ತಾವು. ಅವು ಆರಂಭ ಮಾಡಿದ್ಮೇಲೆ ಕೊನೆಗೆ ಇಲ್ಲಿ ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ ಅಲ್ಲ, ಗುಡಿ ಗೋಪುರದಲ್ಲೂ ಕೂಡ ಏನ್ ಮಾಡ್ತಾರೆ, ಪೂಜಾರಿಗಳು 5 ಗಂಟೆಗೆ ಎದ್ದುಬಿಟ್ಟು ತಮ್ಮದೇ ಆದಂತ ಕೆಲಸ ಕಾರ್ಯಗಳನ್ನ ಏನ್ ಮಾಡ್ತಾರೆ, ಶುರು ಮಾಡ್ತಾರೆ. ಆವಾಗ ಗುಡಿ ಗೋಪುರಗಳ ಮೇಲೆ ಬಲೆ ಬೀಸಿ ಬಂದ ಬೇಟೆಗಾರನಂತೆ ಸೂರ್ಯ ಕಾಣುವನು. ಈಗ ಸೂರ್ಯೋದಯ ಆದಾಗ ಆಗುವಂತಹ ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಾವು ನೋಡಿದ್ವಿ. ಓಕೆ, ಎರಡನೇ ಪ್ರಶ್ನೆ, ಪ್ರಶ್ನೆ 2, ಜೀವನದ ಸವಿಯನ್ನು ಸವಿಯಲು ತಡ ಮಾಡಬಾರದು ಏಕೆ? ಓಕೆ ಮಕ್ಕಳೇ, ನಾನು ಆಲ್ರೆಡಿ ಹೇಳಿದೆ, ನಾವು ಜಲ್ದಿ ಜಲ್ದಿ ನಮ್ ನಮ್ ಕೆಲಸಗಳನ್ನ ಯಾಕೆ ಮಾಡ್ಕೋಬೇಕು, ಮತ್ತೆ ಜೀವನದ ಸವಿಯನ್ನ ಸವಿಬೇಕಾದ್ರೆ ನಾವು ತಡ ಅಂತಂದ್ರೆ ಲೇಟ್ ಮಾಡಬಾರ್ದು ಯಾಕೆ ಅನ್ನೋದನ್ನ ಕೂಡ ನಾವೇನ್ ಮಾಡ್ಬೇಕು, ತಿಳ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ಜೀವನವೆಂಬ ನದಿಗೆ, ನಮ್ಮ ಜೀವನವೆಂಬ ನದಿಗೆ ಅನೇಕ ಸೆಳಕುಗಳಿವೆ. ಜೀವನ ಅಂತಂದ್ರೆ ಮಕ್ಕಳೇ 7 ಬೀಳುಗಳ ಒಂದು ಏರಿಳಿತ ಇದ್ದೇ ಇರ್ತೈತಿ, ಹೌದಾ? ಕಷ್ಟಗಳು ಸುಖಗಳು ಎಲ್ಲ ಇರ್ತವು. ಅದರ ನಡುವೆನೂ ಕೂಡ ನಮ್ಮ ಸಾಧನೆ ಮಾಡೋದಕ್ಕೆ ನಾವು ಜಾಸ್ತಿ ಮಲಗಿ ಟೈಮ್ ವೇಸ್ಟ್ ಮಾಡಿದ್ರೆ ನಮ್ಮ ಸಾಧನೆ ಸಾಧ್ಯ ಇಲ್ಲ. ಅದಕ್ಕೆ ಜೀವನದ ನದಿಗೆ ಸೆಳಹು ಅಂದ್ರೆ ಏನು, ಕಷ್ಟಗಳು, ನಮ್ಗೆ ಬರುವಂತಹ ಕಷ್ಟಗಳು. ಆ ಕಷ್ಟಗಳು ಅನೇಕ ಸೆಳಹುಗಳು ಇವೆ. ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಅದಕ್ಕೆ ನಾನು ಹೇಳಿದೆ, ಮರಣ ಹುಟ್ಟಿದ್ದೇವೆ ಅಂದ್ಮೇಲೆ ಏನೈತಿ, ಒಂದು ದಿನ ಹುಟ್ಟು, ಆಕಸ್ಮಿಕ ಸಾವು ಖಚಿತ. ಅದಕ್ಕೆ ಒಂದು ದಿನ ಬರೋದ್ರೊಳಗೆ ನಮ್ ಸಾಧನೆ ನಾವು ಮಾಡ್ಬೇಕು. ಯಾವುದೇ ಕ್ಷಣದಲ್ಲಾದರೂ ಸಾವು ಬರಬಹುದು. ಆದ್ದರಿಂದ ತಡ ಮಾಡದೆ ಬೇಗನೆ ಎದ್ದು ಜೀವನದ ಸವಿಯನ್ನು ಸವಿಯಲು ಕಾರ್ಯ ತತ್ಪರರಾಗಬೇಕು. ಇಲ್ಲಿ ತತ್ಪರರಾಗಬೇಕು ಐತಿಯಲ್ಲ, ನಿಮ್ಗೆ ಅದು ತಿಳಿಲಿಕ್ಕಿಲ್ಲ. ಇಲ್ಲಿ ಕಾರ್ಯ ಮಾಡಲು ತೊಡಗಬೇಕು. ನಾವು ಯಾವ್ಯಾವ ಕೆಲಸಗಳನ್ನ ಹಾಕೊಂಡಿದ್ದೀವಿಯಲ್ಲ, ಜೀವನದೊಳಗೆ ನಮ್ಮದೇ ಆದಂತ ಒಂದು ಗುರಿ ಐತಿ, ಹೌದಾ? ನಮ್ಮ ಗುರಿಯನ್ನ ನಾವು ಏನ್ ಮಾಡ್ಬೇಕು, ಮುಟ್ಟೋದಕ್ಕೆ ಏನೇನು ನಾವು ಸಾಧನೆಯನ್ನ ಮಾಡ್ಬೇಕು ಅನ್ನೋದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮದೇ ಆದ ಕೆಲಸ ಕಾರ್ಯಗಳನ್ನ ಆದಷ್ಟು ಬೇಗನೆ ಶುರು ಮಾಡ್ಬೇಕು, ಹೌದಾ? ಯಾಕೆ ಅಂತಂದ್ರೆ ಯಾವ ಕ್ಷಣದಲ್ಲಿ ನಮ್ಗೆ ಸಾವು ಬರ್ತೈತಿ ಅಂತ ಹೇಳಕ್ಕೆ ಆಗಲ್ಲ. ಅದಕ್ಕೆ ನಾವು ಯಾವುದೇ ರೀತಿನಲ್ಲಿ ನೋಡು ಟೈಮ್ ಐತಿ ಅಂತೇಳಿ ನಾವು ಸೋಂಬೇರಿಗಳಾಗಿ ಏನ್ ಮಾಡೋ ಹಾಗಿಲ್ಲ, ಮಲಗೋ ಹಾಗಿಲ್ಲ. ನಮ್ಮದೇ ಆದಂತ ಜವಾಬ್ದಾರಿಗಳನ್ನ ನಾವು ಏನ್ ಮಾಡ್ಬೇಕು, ತಡ ಮಾಡದೆ ಬೇಗನೆ ಎದ್ದು ಜೀವನದ ಸವಿಯನ್ನ, ಕೆಲವು ಸಲ ನಾವು ಯಾವ ಟೈಮಿಗೆ ಅದನ್ನ ಮಾಡಿಲ್ಲ, ಆ ಟೈಮಿಗೆ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನಾವೇನ್ ಮಾಡ್ದಾಗತ್ತೈತಿ, ನಮ್ಮ ಜೀವನವನ್ನ ವೇಸ್ಟ್ ಮಾಡ್ಕೊಂಡಾಗತ್ತೈತಿ. ನಾವು ಅದಕ್ಕೆ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸವಿಯನ್ನ ಸವಿಯಲು ಕಾರ್ಯ ತತ್ಪರರಾಗಬೇಕು. ಯಾಕೆಂತಂದ್ರೆ ಎಲ್ಲಾ ಸಬ್ಜೆಕ್ಟಿನ ನೋಟ್ಸ್ ಕೂಡ ಕೊಡೋದ್ರಿಂದ ಮಕ್ಕಳೇ, ನಾನು ಸ್ವಲ್ಪ ಸ್ವಲ್ಪ ನೋಟ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ದಿನ ದಿನ ಆಯಾ ನೋಟ್ಸ್ ಅನ್ನ ಅವಾಗವಾಗ್ಲೇ ಬರೀರಿ, ಯಾಕೆಂದ್ರೆ ಮತ್ತೆ ನಾಳೆ ನಿನ್ನೆದು ಬರಿತೀನಿ ಅಂತೇಳಿ ಏನು ಇಟ್ಕೊಳಕ್ ಹೋಗ್ಬಾಡ್ರಿ. ಅದಕ್ಕೆ ಅಷ್ಟೇ ನೋಟ್ಸ್ ಅನ್ನ ನಾ ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ನೀಡ್ತಾ ಇದ್ದೀನಿ. ಓಕೆ ಮಕ್ಕಳೇ, ಧನ್ಯವಾದಗಳು.